ನೀವೆಲ್ಲ ಈ ಕ್ಲಾಸ್ಮೇಟ್ ಅನ್ನೋ ಬುಕ್ನ ನೋಡಿರ್ಬೋದು ಇಲ್ಲ ತೊಗೊಂಡಿರ್ಬೋದು, ಬಟ್ ಆದರೆ ಅದ್ರ ಹಿಂದೆ ಇರೋ ಈ ಐ ಟಿ ಸಿ ಮಾರ್ಕ್ನ ಯಾವತ್ತಾರು ಗಮನಿಸಿದ್ದೀರಾ? ಇವರಲ್ಲಿ ಏನು ಹೇಳ್ತಾರೆ ಅಂದರೆ, ನಾವು ದುಡಿಯೋ ಪ್ರಾಫಿಟಲ್ಲಿ ಒಂದು ಸ್ವಲ್ಪ ಪರ್ಸೆಂಟು ಬಡ ಮಕ್ಕಳ ಎಜುಕೇಷನ್ಗೆ ಕೊಡ್ತೀವಿ ಅಂತ. ಆದರೆ ಐ ಟಿ ಸಿ ಕಂಪ್ನಿ ಏನು ಮಾಡುತ್ತೆ ಅಂತ ನಿಮ್ಗೆ ಗೊತ್ತಾ? ಅದು ಇಂಡಿಯಾ ಟೊಬ್ಯಾಕೋ ಕಂಪ್ನಿ ಲಿಮಿಟೆಡ್, ಟೊಬ್ಯಾಕೋನ ಸೆಲ್ ಮಾಡುತ್ತೆ. ಸೊ ಈ ಡ್ರಾಮಾ ನಾಟಕ ಎಲ್ಲ ಏನಕ್ಕಪ್ಪ ಅಂದರೆ, ಈ ದೊಡ್ಡ ದೊಡ್ಡ ಕಂಪ್ನಿಯವರು 500 ಕೋಟಿ ನೆಟ್ವರ್ತ್, 5 ಕೋಟಿ ನೆಟ್ ಪ್ರಾಫಿಟ್, 1,000 ಕೋಟಿ ಟರ್ನ್ ಓವರ್ ಇದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂಡರ್ಗೆ ಬರ್ತಾರೆ. ಸೊ ಆದ್ರಿಂದ ಇವ್ರೇನು ದುಡಿತಾರೆ 2% ಸೊಸೈಟಿಗೆ ಕೊಡಬೇಕಾಗಿ ಬರುತ್ತೆ. ಅದನ್ನು ಇವರು ಅವ್ರ ಪ್ರಾಫಿಟ್ಗೆನೆ ಉಪಯೋಗಿಸ್ಕೊಂತಾರೆ. ಈ ಸೆಲೆಬ್ರಿಟೀಸ್ಗಳಿಗೆ ದುಡ್ಡು ಕೊಟ್ಬಿಟ್ಟು ಈ ಕ್ಯಾಂಪೇನ್ಗಳನ್ನ ನಡೆಸ್ತಾರೆ. ಚೈಲ್ಡ್ ವೆಲ್ಫೇರ್, ಕ್ಯಾನ್ಸರ್ ಅವೇರ್ನೆಸ್, ಸೊ ಕಂಪ್ನಿ ಹೆಸರಿಟ್ಕೊಂಡು ಈ ಕ್ಯಾಂಪೇನ್ಗಳನ್ನೆಲ್ಲ ನಡೆಸ್ತಾರೆ. ಸೊ ಕಂಪ್ನಿದು ಪಬ್ಲಿಸಿಟಿನೂ ಆಯಿತು, ಈ ಕಡೆ 2% CSR ಮಾಡ್ದಂಗಾಯಿತು. ಇದರಿಂದ ಇವ್ರ ಕಂಪ್ನಿ ಸೇಲ್ಸ್ ಮತ್ತು ಪ್ರಾಫಿಟ್ಟೂ ಜಾಸ್ತಿ ಆಗ್ತಾ ಹೋಗುತ್ತೆ.